ನೋಡಿ ಬೆದರಿ ಎದ್ದಾಳ ಕಾಲ ಜಾರಿ ಈ ಕೌಜಲಿಗೆ ಮಾವನ ನೋಡಿ ಬೆದರಿ ಕುಂತಾಳ ಹೋಹಾರಿ ಕಲ ಬಾವಿ ಪೋರಿ ಏನಂತ ಮಂದಿ ನೋಡಿ ಹಾಡಂತ ಹ್ಮ್ ನನಗ್ ಗೊತ್ತಾ ಇಲ್ಪಾ ಹೌದೌದು ಒಂದಿಟ್ಟ ಕಳಿಸ್ಪಾ ಒಂದಿಟ್ಟ ಮಂದಿ ನೋಡಿ ಹಾಡ ನನಗ್ ಗೊತ್ತಾ ಇಲ್ಲ ಒಂದಿಟ್ಟ ನೀನೋಡಿ ಶಾಣೆ ಹೇಳ್ತಿದಿ ಮೊದ್ಲ ಏನಿಲ್ಲ ನಾ ಹುಚ್ಚು ಅಂತೇಳ ಹೌದಲ್ಲ ಒಂದಿಟ್ಟ ಕಳಿಸ್ಪಾ ನನಗ ನಿನಗತ್ತೆ ಬರ್ಲಿಕ್ಕಣ್ಣ ಸುಳಸ ಅದೇನು ಅಂತಾರಲ್ಲ ನೀವ್ಲಾರ್ಕ ಏನೋ ಮಾಡ್ಕೊಂಡ್ರ ತಂಗಿಲ್ಲ ನಮ್ದ ಬರ್ಲ್ ನಾನು ಹೇಳ ನನ್ ರಾಣಿ ಇಬ್ರು ಕೂಡ ಚಂದ ತಂಗಿ ಬಳೆ ಮಾಡ್ನು ಅಂತನ ಹೌದಲ್ಲ ಹೆಂಗತ್ ಗೊತ್ತೇನ ಹೆಂಗೈತಿ ನೀ ಲೌಕಿಕ ಮಾತಾಡ್ರು ಅದಕ್ಕ ಮಾತ್ರ ರೆಡಿ ನಾನು ಪುರಾಣದಾಗಿ ಮಾತಾಡು ಅದಕ್ಕ ರೆಡಿಯ ಬೆಳ್ತಾನ ಹಿಂಗ ಕೇಳ ನೀವ ಅವ್ರ ಏನ್ ಮಾತಾಡ್ಲ ಅದಕ್ಕೊಂದು ಮಿಷನ್ ರೆಡಿನ ಮಾಡಿಟ್ಕೊಂಡಿರ್ತ ಇದ ನೋಡಾಕಟ್ಟ ಇಟ್ಟೈತ್ ಕರೆ ಪಕ್ಕ ಜವಾರಿ ಹೋರೈತಿ ಹೌದಲ್ಲ ಇಟ್ಟಲ್ಲೆಲ್ಲ ಮೆಣಸಿನ್ಕಾಯಿ ಹೆಂಗ್ ಮಾಡ್ತಕ್ ಗೊತ್ತೈತಿ ಹಂಗಿದ ಏನ ದೈವದ ಕಡೆ ಮೂರ್ತಿ ಮಾಡಂದಿಯ ಒಟ್ಟ ನೀ ಅನ್ ಮಾತ ಅಲ್ಲ ನೋಡ ಯಪ್ಪ ದೈವ ಅಂದ್ರ ದೇವ್ರಂತ ನೀನ ಹೇಳಿ ನೀನು ಬಾಯಿಲೆ ಏನ ದೇವ್ರ ನಾ ಹಿಂಗ್ ಮೂರ್ತಿ ಮಾಡ್ಲಿ ಹಿಂಗ್ ಮಾಡ್ಲಿ ಈ ಕಾಡ್ ನಿತ್ ಮಾಡ್ಲಿ ಅವಾಗ ಎಲ್ಲಾ ಕಾಣ್ತಿರ್ತೈತಿ ಜೀಪ್ನ್ಯಾಗ ಕುತ್ತಿಕ್ಕರಿ ಅಲ್ಲಿ ಏನ್ ಮಾಡತ್ತಿ ನೋಡ ಅವಾಗೆಲ್ಲ ಗೊತ್ತಿರ್ತೈತಿ ಮತ್ತ ದೇವ್ರ ನಾ ಯಾಕಾಡಿ ಮೂರ್ತಿ ಮಾಡಿ ಹಾಡ್ಯಾರಪ್ಪ ನೀವು ನಾನು ನೋಡತ್ತಿರ್ಲ ಏನ್ ಒಂದಿನ ಹುಚ್ಚಿ ಬ್ಯಾರಿ ಏನ್ ಮಾತಾಡ್ತಿ ಕಪಾಜಿಟ್ಟಿಗಾರ ಕೊಡ್ಲಿ ನನ್ ಕಿಮ್ಮತ್ ಕಳ್ತಿ ಮತ್ ಬ್ಯಾರ ಏನು ಮಾರ ಅದು ಯಾರ ಹಿಂತಿರ್ಲ ನಾನು ಹಿಂತಿ ನಾ ಬಿಡ್ಯಾಕ ಹೋದ್ರ ಹೌದು ಹೌದಲ್ಲ ಬುದ್ಧಿ ಇಲ್ಲಕ ಏನ್ ಮಾತಾಡ್ರಿ ಏನಾಕೈತಿ ಅನ್ನೋದ ಹೌದಲ್ಲ ಅದಕ್ಕೆ ಹೇಳ್ತಾರ ಕೇಳ ನಮ್ಮ ಅಪ್ಪ ಕನಕದಾಸ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ದರ್ಶನಕ್ಕೆ ಹೋಗಿರ್ತಾನ ನಿಮ್ಮಂತವ್ರ ಅವಾಗ ದರ್ಶನ ಮಾಡಿಬಿಡುದಲ್ಲ ಏನ ಗುಡಿ ಹಿಂದ ನಿತ್ತ ಹೋಗಿ ಭಕ್ತಿ ಮಾಡ್ತಾನು ಪರಮಾತ್ಮ ಹಿಂದ ತಿರುಗಿ ನೋಡ್ತಾನ ಯಾರು ಉಡಿತ ಕನಕನ ಕಿಂಡಿ ಅಂತ ಹೆಸರು ಬದತಿ ಕೀರ್ತಿ ಹೋಗತ್ತೆ ನನ್ನ ಆತ್ಮ ಸುದ್ದಿ ಅಂದ್ರ ನಾ ನಿಯತ್ಕ ಭಕ್ತಿ ಮಾಡಿನಿ ಅಂದ್ರ ಮಕ್ಕಳು ಮ್ಯಾಲ ಮಾಡಿ ನೋಡ್ರ ನನ್ನ ಪರಮಾತ್ಮ ನೋಡತ್ತಾನ ಬರ್ತಾ ಇವತ್ ಒಂದಿಟ ಕರಿಸ್ಕೊಡ್ಲಿ ಮಾತಾಡಕ್ಕ ಹೌದು ಏನ್ ಮಾತಾಡ್ತೀವ ನೀನು ಗುಳ್ಳವ್ವ ದುರ್ಗವ್ವ ಸ್ವಲ್ಪ ದುರ್ಗವ್ವ ಈ ಗಂಡ ಎಲ್ಲಿ ಕೂತಿದ್ ಮೂಲಾಗಿ ನಾನು ಕರಿ ಗುಳ್ಳವ್ವ ಮತ್ತ ನಾನು ಜೋಡಿ ಮಾತಾಡ ಅದಕ್ಕ ಬಾ ಮಾತಾಡ್ದೇವ್ ಕೊಜಗು ಮಾತಿಲ್ಲ ಯಾರ್ ನೋಡಿ ಬಿಡ್ನು ಮಾತ ಆಗಲಪ್ಪ ಹೌದಲ್ಲ ಕೌಜನಿಗೆ ಸಣ್ಣ ಹೋರಿ ಹುಡುಗಿನ ನೋಡಿ ಹೊರಟಿದ್ದಾರಿ ಕೌಜನಿಗೆ ಸಣ್ಣ ಹೋರಿ ಕಾಲ ಕಾಲ
ಆತ್ಮೀಯ ಸಭಾ ಪಂಡಿತರಲ್ಲಿ ಸಹವಿನದ ವಿಜ್ಞಾಪನೆ ಹೆಣ್ಣು ಮಕ್ಕಳಾಗಿ ಹುಟ್ಟಿದ ನಂತರ ಇದಕ್ಕಂತ ಹೆಣ್ ಬೆಸಕ್ ಬರ್ಬೋದ ಏನ ಅದಕ್ಕೆ ನನ್ನ ತಾಯಿ ಸಿರಿ ಇಲ್ಲಿ ಅಕ್ಕ ತಂಗಿಯರು ಕೂತಾರ ಏನ ಗಂಡನ ಜೋಡಿ ಸಂಸಾರ ಮಾಡ್ರಿ ಹೆಣ್ಣು ಮಕ್ಳು ಹೆಂಗ್ ಮಾಡ್ಬೇಕು ಅಂತೇನ ಹೆಂಗ್ ಮಾಡೋ ಏನ ಇದಕ್ಕಂತ ಹೇಳಕ್ ಬರಲ್ಲ ನನ್ನ ತಾಯಿ ಸಿರಿ ಹೆಣ್ಣು ಮಕ್ಳು ಕೂತಾರ ನಾವ ಹೇಳೋಣ ಅದ್ನು ಹೌದಲ್ಲ ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಇರ್ತಾರ ಬಡವ್ರ ಹೌದಲ್ಲ ಅದಕ್ಕೆ ಬಾಳ ಅಂದ್ರೆ ಬಾಳ ಬಡತಾನ ಇರ್ತೈತಿ ಅವ್ರಿಗೆ ಹೌದಲ್ಲ ಬಾಳ ಬಡತಾನ ಇರ್ತೈತಿ ಬರ್ತಾನ ಇದ್ ಕಾಲಕ್ಕೆ ದೊಡ್ಡ ಸೌಕಾರ ಮನ್ಯಾಗ ಜೀತಾ ಇರ್ತಾರ ಅವ್ರು ಏನ ಜೀತಾ ಇರ್ತಾರು ಜೀತಾ ಇದ್ ಕಾಲಕ್ಕ ಈ ಬಡವನ ಹೆಂಡತಿ ಬಾಳ ಅಂದ್ರೆ ಬಾಳ ಚಂದ ಇರ್ತಾಳು ಚಂದ ಇರಂತಲೇ ಆ ಸೌಕಾರ ಮನಸ್ಸು ಈ ಬಡವನ ಹೆಂಡತಿ ಮೇಲಕ್ಕೈತಿ ಹೌದಲ್ಲ ಸೌಕಾರ ಮನಸ್ಸ ಬಡವನ ಹೆಂಡತಿ ಮೇಲಕ್ಕೈತಿ ಅವಾಗ ಹೇಳ್ತಾನ ಸೌಕಾರ ಏ ಒಂದ್ ರಾತ್ರಿ ನೀ ನನಗ್ ಬೇಕಂದ ಹೌದಲ್ಲ ಒಂದ್ ರಾತ್ರಿ ನೀ ನನಗ್ ಬೇಕಂದ ಬೇಕಂದ್ರೆ ಹೆಣ್ಮಗಳು ಹೇಳ್ತಾಳಕ್ಕೆ ಬಚ್ಚಿರುತ್ತ ಹೆಣ್ಮಗಳ ಗಂಡನ ಮೇಲ ಭಕ್ತಿ ಇದ್ದಂತ ಹೆಣ್ಮಗಳಕ್ಕೆ ಏನ ಗಂಡನ ಮೇಲೆ ಭಕ್ತಿ ಇದ್ದಂತ ಹೆಣ್ಮಗಳು ಹೇಳ್ತಾಳು ಅದಕ್ಕೆ ಸೌಕಾರ
ನಾವು ತುತ್ತು ಕುಳಿಗಾಗಿ ನಿಮ್ಮ ಮನೆಗೆ ದುಡಿಯಾಕ್ ಬಂದಿವ್ ಏನ ನೀವು ನಮಗೆ ಅನ್ನ ಹಾಕಿರ ಅಂದ್ರೆ ನಮ್ಮ ಪಾಲಿಗೆ ದೇವ್ರಿದ್ದಂಗ ಅಂತ ಹೆಣ್ಮಗಳಲ್ರಿ ನಾ ಅಂತ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾಳಕ್ಕೆ ಅದಕ್ಕ ಅವ ವಾಂಡ್ ಗಣಿಸಿರ್ತಾನೆ ಅಂತಾವ ನಮ್ಮ ಸೋಮ್ಯಾನ್ ಅಂತಾವ ಹೌದು ಅಪ್ಪ ಹೌದಿಲ್ಲ ವಾಂಡ್ ಗಣಿಸಿರ್ತಾನ ಏ ನೀ ಏನ್ ಹೇಳಿ ಕೇಳಂಗಿಲ್ಲ ಗಡೆ ಹೋದ ಹಣ್ಣೋಡ ಅಂದವ್ ಹೌದಲ್ಲ ಅವ್ ಬೇಕಾ ಅಂದ ಬೇಕಾನೆ ಅಂತ ಹೇಳ್ತಾ ಹೆಣ್ಮಗಳ ಹಿಂಗಾರ ಕೇಳುದು ಇವ ಮಾತ್ನ್ಯಾಗ ಮನಸ್ಬೇಕಂದಳಕ್ಕೆ ಹೌದ ಮಾತ್ನ್ಯಾಗ ಮನಸ್ಬೇಕಂತಾರು ಅದಕ್ಕ ಹೇಳ್ತಾ ಕೆಣಮಗಳು ಏನ್ ಹೇಳ್ತಾರು ಇವತ್ತ ರಾತ್ರಿ ನಿಮ್ಮ ಹೊಲಕ್ಕ ನನ್ನ ಗಂಡ ನೀರ ಸಾಕು ಅವ ಹೊಕ್ಕಾನು ಅವ್ ಹಾದ ನಂತರ ನೀವ್ 8 ಗಂಟೆಗೆ ಬರೀ ನಾವು ನಾಟಕ ಚಾಲು ಮಾಡ್ನು ಅಂತ ನಾಟಕ ಚಾಲು ಮಾಡ್ನು ಅಂತಾರು ಅದಕ್ಕ ಇವ್ ಸಾವುಕಾರ ಫುಲ್ ಹಿರಿಯರು ಹೇಗಿದಪ್ಪ ಸೋಮ್ಯ ಹೌದ್ರ ಹೀಗ ಹಾದ ಹೋಗಂತ್ಲೆ ಗಾಂಡ ಬಂದ ಕಡೆಂತರ ದುಡ್ದ ದುಡ್ದು ಬಂದ್ ಹೇಳ್ತಾನೆ ಹೆಂಡತಿಗೆ ಹಸುವಾಗಿ ಎದ್ದವಳಕ್ಕೆ ನನ್ನ ಊಟಕ್ ಕೊಡಂದ ಹೌದಲ್ಲ ಊಟಕ್ ಕೊಡಂದ ಅದಕ್ಕೆ ಹೆಣ್ಣ ಮಗಳು ಹೇಳ್ತಾ ಮನಸ್ಸಿನ್ಯಾಗ ಪರಮಾತ್ಮ ನೆನದ ಪತಿ ದೇವರ ಅದಕ್ಕೆ ಇವತ್ತ ಪರಮಾತ್ಮನ ಅನುಗ್ರಹ ಇತ್ತು ಮುಂದ ನನ್ನ ನಿನ್ನ ಜೀವನ ಸಾಗ್ತತಿ ಇಲ್ದ್ರ ಇಲ್ಲಿಗೆ ನನ್ನ ನಿನ್ನ ಜೀವನ ಎಂಡಕ್ಕೈತಿ ಇವತ್ತೊಂದಿನ ಇಬ್ರು ಕೂಡಿ ಪ್ರೀತಿಲೆ ಒಂದ ತಾಟ್ನ್ಯಾಗ ಊಟ ಮಾಡ್ನು ಅಂದಳಕ್ಕೆ ಹೌದು ನನ್ನಂತ ಹುಚ್ಕಂಡ ಯಾಕೋ ನಾನು ಹೇ ಹಿಂಗ ಹೂ ಅಂತ ಅಂತ ಅದಕ್ಕೆ ಇಬ್ರು ಕೂಡ ತಾಟ್ಯಾಗ ಊಟ ಮಾಡ್ತಾರು ಆ ಗಂಡ ಮಗ ಯಾರ ತುತ್ತು ತಿಂದ ತಿನ್ನಂತ ಅವಾಗ ಇಸೀಸ ಹತ್ತದ ಇಸೀಸ ಹತ್ತಂತ್ಲೆ ಯಾಕೋ ನನಗ ದೌಳಕ್ಕಿನ ಇಸ ಹತ್ತಿ ನನಗ ಊಟವಲ್ಲ ಅಂತ ನಾವು ಊಟವಲ್ಲ ಅಂತ ಹೆಣ್ಣು ಮಗಳು ಹೇಳ್ತಾವು ಸಾಕಾರ ಕಡೆ ಕೈ ತಕ್ಕ ತಾಟ್ನ್ಯಾಗ ಕೈ ತಗೋಬೇಡ ಅಂತ ಯಾಕೋ ನಾನು ಹೇ ಹಿಂಗ ನಾವು ಕೈ ಕೈಯ ಕಡೆ ತಗೋತಾನು ಕಡೆಕ್ ತಕೊಂಡ್ ಸಾವುಕಾರ ಹೊಲಕ್ ನೀರ ಹಸಕೋಕಾನು ಸಾವುಕಾರ ಹೋಗೋದ್ ದಾರಿಕ್ ಹಾಕೋತಾನ ಇದ್ದಿದ್ದು ಯಾವಾಗ ಹೋಗ್ಯಾನು ಅಂತೇಳಿ ದಾರಿಕ್ ಹಾಕೋತ್ ನಿಂತಿದ್ದ ನೀವ್ ಹೊಲಕ್ ಹೋದ ನೀವ್ ಒಳಗ ಬಂದಪ್ಪ ಸಾವುಕಾರ ಹೊರಗ ಬಂದ ಆ ನಡಿಯ ನಾಟಕ ಚಾಲು ಮಾಡ್ನು ಅಂದ ಚಾಲು ಮಾಡ್ನು ಅಂತ ಹೆಣ್ಣ ಮಗಳು ಹೇಳ್ತಾಳ ಅದಕ್ಕ ಸಾವುಕಾರ ನಾವ ಬಡವ್ರ ಬಾಳ ದಿವ್ಸಕ್ಕ ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಗೈತಿ ಇವತ್ತು ನಮ್ಮ ಮನೆಗೆ ಬಂದಿರ್ ನೀವ ಮೊದಲ ಇಬ್ರು ಕೂಡ ಒಂದ ತಾಟ್ನ್ಯಾಗ ಊಟ ಮಾಡ್ನು ಆನಂತರ ನಾಟಕ ಚಾಲು ಮಾಡ್ನು ಅಂದ್ರೆ ಪುಟ್ಟ ಆನಂತರ ನಾಟಕ ಚಾಲು ಮಾಡ್ನು ಅಂದ್ರು ಅನ್ನಂತ್ಲೆ ಅವ ಸಾವುಕಾರ ಹಿರಿಯರಿಗೆ ಆದ್ರ ಅಂತ ತಂದ್ ಹಾಕಂದ ಊಟ ಕೊಂಡಂತ್ಲೆ ಹೆಣ್ಣ ಮಗಳ ಮನದಾಗ ಪರಮಾತ್ಮ ನೆನದ ಅಂತ ಸಾಕು ಬಿಟ್ಟಂತ ಎಡಿ ತಂದ ಅವ್ ಊಟ ಕೊಡ್ತಾಳ ಅದಕ್ಕ ಅವೇನಂತ ಸ್ವಾಣ ವಾಂಡ ಸ್ವಾಮಿಯ ಏನೋ ನೀ ಸುಮಾರ್ ಹೆಂಗಸ ಬದ್ಮಾಶ್ ಹೆಂಗಸ ಹೋಗಿ ಹೋರಿಗೆ ಸೊಪ್ಪ ಹೇಳಿದ್ದೈತಿ ನಿನ್ನ ಗಾಂಡ ಸಾಕು ಬಿಟ್ಟು ಎಡಿ ಉಣ್ಣಾಕ್ ಕೊಡ್ತಿ ಓ ನೀನು ಸುಮಾರ್ ಹೆಂಗಸ 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 ಅಂದ ಅಕ್ಕಿಗೆ ಹೌದ ಅಂದ ಅಂದಂತ ಹೆಣ್ಣ ಮಗಳು ಹೇಳ್ತಾಳ ಅವಾಗ ಏ ಹೇಳ್ತಾಳ ಅಕ್ಕಿ ಬಾ ಮಗಳ ಬಲಿಯಾಗದು ಹೌದು ಗಾಂಡ ಸಾಕು ಬಿಟ್ಟು ಎಡಿ ಉಣ್ಣಾಕ್ ಕೊಟ್ರ ಹೇಗಂದಿ ಈ ಪಂಚ ಮಹಾಭೂತವಾದಂತ ಶರೀರ ನನ್ನ ಗಾಂಡಿ ಎಲ್ಲಿ ಬೇಕಾದಲ್ಲಿ ಮುದ್ದು ಕೊಟ್ಟು ಅಂದ್ರ ಮಾಡಿಬಿಟ್ಟಾನು ಅದನ್ಯಾಗ ಮುಡ್ತೀವ ಹಾಕ್ಯಾಬವ ಸುಮ ಅಂಬಳಕ್ಕೆ ಸಾವುಕಾರ ದೋತ್ರ ಕೈಯಾಗ ಹಿಡ್ಕೊಂಡ್ ಕಿತ್ ಕೆನಾರೆ ಮನಿ ಕಡೆ ಯಾವ ಅಡಿಕೆ ಗಂಡನ ಜೋಡಿ ಬಾಳೆ ಮಾಡ್ರೆ ಹಿಂಗ್ ಮಾಡ್ಬೇಕು ಯಾವ ನೀವ ಅಂದ್ರ ಗಂಡನ ಹೊರತು ದೇವ್ರ ಇಲ್ಲಿ ಯಾರು ಎಲ್ಲ ಒತ್ತ ನೀವ್ ಯಾ ದೇವ್ರಿಗೂ ಹೋಗ್ಬೇಡ್ರೆ ಕೈ ಮುಗಿಬೇಡ ಇಲ್ಲ ಈ ಸದ್ಯ ಜಾತ್ರೆ ಮಾಡತ್ತಂದ್ರೆ ಇದ ದೇವ್ರಿಗೆ ಕೈ ಮುಗಿಬೇಡ ನೀವ ಹರಿಯಾಗೆದ್ ಕುಳ್ಳೆ ಕುಡುಕಿರ್ಲಿ ಕುಂಟಿರ್ಲಿ ಗಂಟು ಮುಟ್ಟಿ ಗಂಟಿರ್ಲಿ ದುಸರ ಅಂತಾವಿರ್ಲಿ ನಮ್ ದುಸರಂತಾವಿರ್ಲಿ ಏನ ಒತ್ತ ಪತಿನ ನನಗ ಪರಮಾತ್ಮ ಅಂತ ಭಕ್ತಿ ಇಟ್ಟ ಮತ್ತ ಹಂಗ ಪತಿ ನನ್ನ ಪರಮಾತ್ಮ ಅಂತ ಕಾಲ್ ತೊಳ್ದಿರಿ ಮತ್ತ ನಿಮ್ಮ ಮನಸ್ಸಿನ್ಯಾಗ ಪತಿಯ ನನಗ ಪರಮಾತ್ಮ ಅಂತ ದಿವಸ ಹರಿಯಾಗೆದ್ ಗಂಡನ ಪಾದ ತೊಳೆದ ನೀರ್ ಕುಡ್ರಿ ಈಗ ಬಂದ ನೋಡಿ ಬಿ ಪಿ ಶುಗರ್ ಕೊರೋನ ಪರ್ನ ಇವೆಲ್ಲ ರೋಗ ಏನು ಬರಂಗಿಲ್ಲ ಹೌದು ಅದಕ್ಕ ದೇವರಂತ ಪಾದ ಪೂಜೆ ಮಾಡ್ರ ಇನ್ನೊಬ್ಬರು ನೆದರೇಟ್ ನೋಡ್ಬಾರ್ರಿ ಅವನ್ನೆಲ್ಲ ಹೆಣ್ಣಪ್ಪನ ಇಬ್ಬರು ಅವನ್ನೆಲ್ಲ ಅದೆಲ್ಲ ಸರಿಯಾಗಿಲ್ಲ ಏನ ಒಟ್ಟ ಗಂಡ ದೇವ್ರಂತೇಳಿ ನಡ್ರಿ ದಿನ ಹರಿಯಾಗ್ಯದ ಒಟ್ಟ ಹೆಣ್ಣು ಮಕ್ಕಳಿಗೆ ಯಾವ್ದು ದೇವ್ರ
ಅವ್ರನ್ನ ಯಾವ ದೇವ್ರ ಗುಡಿಗೂ ಹೋಗ್ಬೇಡ. ಒಟ್ಟ ಹರಿಯಾಗೆ ದಿನ ಗಂಡನ ಪಾದ ಪೂಜೆ ಮಾಡ್ರ, ಭಕ್ತಿ ಇಟ್ಟು ಸಂಸಾರ ಮಾಡ್ರ. ಒಟ್ಟ ಮುಂದಿನ ವರ್ಷ ನನ್ನ ಹರ ಕರೆಸಿ ಮತ್ತ ಏನ ನಿಮಗ್ ಒಟ್ಟ ನಿಮ್ ಜೀವನದಾಗ ಸುಖ ಆಗ್ಲಿಲ್ಲ ಅಂದ್ರ ಅಮ್ಮ ನೀ ಹೇಳಿದ್ದಿ ಗಂಡ ದೇವ್ರಂತ ನಡೆದಿವ್ ನಮಗ್ ಸುಖ ಯಾಕೆ ಆಗಿಲ್ಲ ಅಂತ ನನ್ನ ಎದಿ ಮೇಗೆ ನಂಗೆ ಹಿಡಿದು ಕೇಳ್ಬೋದೇವ್ ನೀವು. ಹೌದು ಬಿಟ್ಟ ನೆಕ್ಕಿ ಸುಖ ಆಗತ್ತೆ ಯಾವ ದೇವ್ರಿಗೂ ಹೋಗ್ಬಾರ್ರಿ. ಪತಿಯ ಪರಮಾತ್ಮ ಅಂತ ನಡ್ರಿ, ನಿಮ್ ಜೀವನದಾಗ ಏನೇನು ತೊಂದರೆ ಬರಂಗಿಲ್ಲ. ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮಂತ್ರ ಗಂಡನ ಜೋಡಿ ಹಿಂಗ್ ಸಂಸಾರ ಮಾಡ್ಬೇಕ ಅಂದ್ರ ನಿಮ್ ಬಾರೆ ದಡ ಹೋಗಿ ದಡ ಸೇರ್ತತಿ. ಇಂತ ಮಾತು ಕೇಳಕ್ ಹೋಗ್ಬೇಡ ನೀವು, ಉಪಯೋಗ ಇಲ್ಲ. ಹೌದಲ್ಲ, ಅದಕ್ಕ ಬಾಳ ಮಾತಾಡ ದೇವ್ ಕಜಗ ಮಾತಿಲ್ಲ. ಏನ ಹೆಣ್ಣು ಬೆಳೆಸಿರ ಹಿಂಗ್ ಬೆಳೆಸ್ಬೇಕ. ಗಂಡಸೂರ್ ಸುಮ್ಮ ಗಪ್ಪ ಕೊಡಿರ್ಬೇಕು ನೀವು. ಇದು ಬಂದೈತ ನಾನು ಮನ್ನೆ ಹಾಡಿನ ಸ್ವಲ್ಪ ನೀನ್ ಹಾಡ್ತಿ. ಹೌದ ಅದಕ್ಕೆ ಹಿಂಗೈತಿ. ಬಾಳ ಮಾತಾಡ ದೇವ್ ಕಜಗ ಮಾತಿಲ್ಲ. ಯಥಾ ಪ್ರಕಾರ ಇನ್ ಯಾರು ನೋಡಿ ಚಲ ಹಾಡಿ ಚಲ ಹಾಡಿ. ನಮ್ಮ ಹಿರಿ ಕಲಾವಂತರಿಗೆ, ದೊಡ್ಡ ಕಲಾವಂತರಿಗೆ, ದೊಡ್ಡ ಕಲಾವಂತರಿಗೆ, ಶಾನ ಕಲಾವಂತರಿಗೆ ಚಾನ್ಸ್ ಕೊಡೋಣ. ಮುಂದೆ ಹೆಂಗ್ ಬರ್ತಾರಲ್ಲ ಹಂಗ ಮಾತ್ ನೋಡ್ನು. ಆ ಹೊರಿ ಜಗ್ಗಿಡ್ದಂದಿವ್ಲ, ಹೊರಿ ಜಗ್ಗಿಡ್ದಂತ ಇನ್ನೊಂದ್ ಮಾತ್ ನೆನಪ ನನಗ. ಹಂಗ್ರಿಪ್ಪ ಹೊರಿ ಸ್ಪೀಡ್ ಆಟತ್ತ 40 ಕುದುರೆ ಸ್ಪೀಡ್ ಆಟತ್ತ ಶಂಬರ್ ಅಂದ್ರಲ್ಲ. ಹೌದಲ್ಲ, ನೀ ಏನ್ ಮಾತಾಡ್ತಿಲ್ಲ ಅದಕ್ಕೊಂದು ಮಾತು ರೆಡಿ ಆಗ್ಬಿಡ್ತಾರಲ್ಲ. ಇದ್ ಹೆಂಗ್ ಗೊತ್ತೈತನ MP ಟೂರ್ ಕಂಪ್ಯೂಟರ್ ಇದ ಪಾಟ್ನ ಏನ್ ಬೇಕಲ್ಲ ಬಟನ್ ಬಿಡುದು ಬಂಡ ಬಿಡ್ತೈತೆ. ಹೌದಲ್ಲ, ಹೌದು ಒಂದು ಮಾತು ಹೇಳ್ತಾನ. ಆಯ್ತ ಮುಗಿಸ್ತೇನೆ, ಮುಗಿಸ್ತಪ್ಪ. ಆಯ್ತು ಅದಕ್ಕ ಅವ್ರು ಮಾತಾಡ್ಬೇಕ ನಾವು ಉತ್ತರ ಕೊಡ್ಬೇಕಾಗತ್ತೆ. ಏನ ಅವ್ರು ಏನ್ ಮಾತಾಡ್ತಾರಲ್ಲ ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗತ್ತಿ. ಕೊಡ್ಲಿಲ್ಲ ಅಂದ್ರೆ ನಮ್ದ ಮಾತು ಬೀಳ್ತತಿ, ನಮ್ದು ಫೇಲ್ ಆಕತಿ. ಕುದುರಿ ಎತ್ತರ ಸ್ಪೀಡ್ 40 ಕುದುರಿ ಸ್ಪೀಡ್ 100 ಅಂದಿ. ಏನ್ ಕುದುರಿ ನೀ ಅಟ್ಟ ಆಗಿ ಕುದುರೆ ಆಗಿಲ್ಲ, ನೀ ಹೆಣ್ ಕುದುರಿ ಅರ ನಾ ಗಂಡ ಕುದುರಿ. ನಾನ್ ನಿಂದ 100 ಸ್ಪೀಡ್ ಆದ್ರೆ ನಮ್ದು ದೀಡ್ ನೋಡ್ ನೋಡ. ಹೌದ್ರ ಅದಕ್ಕೆ ಕೌಜಲ್ಗಿ ನನ್ನ ನಾಡಿಗೆ ಜಾಹೀರ ಆಗೈತಿರಿ. ಕೌಜಲ್ಗಿ ನನ್ನ ನಾಡಿಗೆ ಜಾಹೀರ ಆಗೈತಿರಿ. ಎಲ್ಲದವರ ಅಲ್ಲಿ ಬಂದು ವಾಸ ಮಾಡಿ ಎಲ್ಲ ಕೇಳಿಗೆ ಬಂದವ ತಂದೆ. ಇನ್ನೊಂದು ಮಾತ, ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿಡ್ತಾರ, ಅವಾಗ ಸೃಷ್ಟಿ ತಿಲ್ಲ ಯಾರು ಮಾಡಿ ಅಂತ ಕೇಳ. ಏನ ಅದನ್ನ ಉತ್ತರ ಹೇಳ್ತನ ಮುಂದಿನ ಪದ ಕೇಳ್ತೀನಿ. ಈಗ ನಮ್ ಕಾಕಾಗ ಯಾಕೋ ಹೆಣ್ಮಕ್ಳ ಮೇಲೆ ಕಲ್ಸಕ್ಕಾಗತೈತಿ. ಏನ ಅವ್ರಿಗೆ ಪಾಳೆ ಕೊಡೋಣ. ಪಂಚಮಿಗೆ ಬಂದ ಕಂಠನಾದ ಶಿವನಿಗೆ ನಮಸ್ಕಾರ.